ಹಲೋ, ಏನ? ನಮಸ್ತೆ, ಯಾರು ಅವ್ರ ಹತ್ರ? ಅವ್ರ ಹತ್ರ ಹೇಳಲಿ. ನಿಮ್ ವಿಡಿಯೋ ತುಂಬಾ ನೋಡಿ, ನಿಮ್ ಫಾದರ್ ಅವ್ರ ಹತ್ರ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಹೇಳಿ ಅವ್ರ ಹತ್ರ. ಅವ್ರೆ ಕೇಳಲ್ಲ, ನೀವ್ ಹೇಳ್ತೀನಿ ಹೇಳಿ ಅವ್ರ ಹತ್ರ. ಅವ್ರೆ ಬಿಡಲೆ, ಹಣ ತಿನ್ಬಿಡ. ಅವ್ರೆ ಇದೇ ಆಗೋಗಿದೆ ಬೆಳಗ್ಗೆ ಸಂಜೆವರೆಗೂ ನಮಗೆ ಫೋನುಗಳ ಮೇಲೆ ಫೋನುಗಳು. ಹೌದು ಅವ್ರ ಹತ್ರ. ಅವ್ರೆ ನೀವು ಈ ಜಗತ್ತಿಗೆ ಏನನ್ನದೇ ಅರ್ಥ ಆಗ್ತಿಲ್ಲ ಅವ್ರ ಹತ್ರ, ಆ ರೀತಿ ಇದೀರಾ ಅವ್ರ ಹತ್ರ ಅವ್ರೆ ನೀವು? ಅಂದ್ರೆ ಹೆಂಗೋ ಹೆಂಗೋ ನಾರ್ಮಲ್ ಮನುಷ್ಯ, ನನ್ಗೆ ಎರಡು ಕೈ ಇದೆ, ಕಾಲಿದೆ, ತಲೆ ಇದೆ, ಬಾಯಿ ತುಂಬಾ ಬೈತೀನಿ, ಇನ್ನೇನು ಬೇಕಪ್ಪ ನಿಮ್ಗೆ? ಅದೆಲ್ಲ ಒಳ್ಳೇದೇ ಅವ್ರ ಹತ್ರ ಅವ್ರೆ, ಅದೆಲ್ಲ ಒಳ್ಳೇದು. ಬೈಯದ್ದು ನಮ್ಗೆ ಒಳ್ಳೇದಕ್ಕೆ ಅಂತೇಳಿ ತಿಳ್ಕೊಬೇಕು ಅವ್ರ ಹತ್ರ ಅವ್ರೆ. ಬೈಸ್ಕೋತೀನಲ್ಲೋ. ಇಲ್ಲ ಅವ್ರ ಹತ್ರ ಇಲ್ಲ. ನಾನು ಇವನು ಯಾವುದೇ ವಿಚಿತ್ರ ಪ್ರಾಣಿ ಅಲ್ಲ, ಇವನು ನಿನ್ ತರನೇ ಮನುಷ್ಯ. ಆಯ್ತಾ, ಇಡು ಫೋನ್. ಇಲ್ಲ ಅವ್ರ ಹತ್ರ ಇಲ್ಲ. ನೀವು ದೇವರಿಗೆ ಸಮಾನ ಹೋಲಿಸ್ಬೋದಾ ಅವ್ರ ಹತ್ರ ನಿಮ್ಮನ್ನ? ಏನಂತ ಘನಕಾರ್ಯ ಮಾಡಿದೀನಿ? ನಿಮ್ಮ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಹತ್ರ. ನಿಮ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಅದು ವಿಡಿಯೋ ನೋಡಿದವ್ರಿಗೆ ಗೊತ್ತಾಗಲ್ಲ ಅವ್ರ ಹತ್ರ. ಅಯ್ಯೋ ದೇವ, ಯಾವ ವಿಡಿಯೋ ಹೇಳು? ಅಂತದ್ದು ಯಾವ್ದಾರ ಡಿಲೀಟ್ ಮಾಡ್ಬಿಡ್ತೀನಿ. ಹಿಂಗೆಲ್ಲ ಕೆಟ್ಟ ಇಲ್ಲ ಇಲ್ಲ, ಯಾವುದು ಡಿಲೀಟ್ ಮಾಡೋದಲ್ಲ. ಪದೇ ಪದೇ ನೋಡಿ ಅದನ್ನು ಕಲಿಬೇಕು ನಾವು, ನಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು ಅವ್ರ ಹತ್ರ. ಬೇಗ ಹೇಳು. ಓ, ಇಡ್ಬೇಕು ನನ್ನ ಫೋನ್. ಆಯ್ತು ಅವ್ರ ಹತ್ರ. ನಾನು ರೈತ ಅವ್ರ ಹತ್ರ, ಚನ್ನಗಿರಿ ತಾಲೂಕು ಅಡಿಕೆ ಬೆಳೆಗಾರ. ನಮ್ ತೋಟದಲ್ಲಿ ತುಂಬಾ ಉತ್ತ ಬೆಳೀತಾವಲ್ಲ ಅವ್ರ ಹತ್ರ. ಒಳ್ಳೇದಲ್ಲನಾ ಉತ್ತ? ಎಲ್ಲಿ ಬೆಳೆಯತ್ತೋ ಅಲ್ಲಿ ನೀರು ಜಾಸ್ತಿ ಇರುತ್ತೆ. ಹೌದು ಅವ್ರ ಹತ್ರ. ಪವಿತ್ರ ಉತ್ತ ಬೆಳೆದ್ರೆ. ಒಂದು ಸರ್ಪನ ಇದೆ ಅವ್ರ ಹತ್ರ, ಅದು ಕಣ್ಣಿಗೆ ಕಾಣಿಸಲ್ಲ, ಮಾಯಾಮಂತ್ರದಿಂದ ಕಾಣುತ್ತೆ ಅವ್ರ ಹತ್ರ. ಇವೆಲ್ಲ ನಂಬರ್ ನನಗೆ ಇಷ್ಟ ಆಗಲ್ಲ. ಹೌದಾ ಅವ್ರ ಹತ್ರ? ಸಹ್ಯ, ಅದು ನಂಬುತ್ತಾರ ಅಂತವೆಲ್ಲ? ನಾನು ನಂಬಿಲ್ಲ ಅವ್ರ ಹತ್ರ ಅದನ್ನ. ಸುಮ್ನೆ ಕಣ್ಣಿಗೆ ಮಾಯಾಮಂತ್ರ ಅಂತಾರ, ಏನು ಒಂದು ಸರಿ ಕಂಡಂಗೆ ಮಾಯ ಆಗುತ್ತೆ ಅಂತಾರೆ. ಅದ್ ನಾನು ನೋಡಿಲ್ಲ ಅವ್ರ ಹತ್ರ, ಕಣ್ಣಿಗೆ ಪರಿಪೂರ್ಣವಾಗಿ ನೋಡಿಲ್ಲ ಅವ್ರ ಹತ್ರ. ಅದು ಒಂದೇ ಒಂದ್ ಪ್ರಶ್ನೆ, ಈ ವಿಭೂತಿ ಅಷ್ಟರಲ್ಲ ಈ ಮನುಷ್ಯರು ಅದೊಂದು ಮತ್ತೆ ನೋಡತ್ತ ಒಂದು ಬಟ್ಟಿಡ್ತಾರಲ್ಲ ಅವ್ರ ಹತ್ರ, ಅದ್ರ ಅರ್ಥ ಏನು ಅವ್ರ ಹತ್ರ? ಏಯ್, ವಿಭೂತಿ ಹಣೆಗಷ್ಟೇ ಅಲ್ಲ, ಮೈಗೆಲ್ಲ ಹಚ್ಕೊಂಡ್ರೆ ಯಾವ ರೋಗಗಳು ಬರಲ್ಲ. ಹೌದು, ಅದು ಸರ್ವರೋಗ ನಿವಾರಣಿ ಕಣ ವಿಭೂತಿ. ಅದರಲ್ಲಿ 12 ಇನಾರ್ಗನಿಕ್ ಸಾಲ್ಟ್ಸ್ ಇರುತ್ತೆ. ಕ್ಯಾಲ್ಕೇರಿಯಾ ಪಾಸ್ಪೋರಿಕಾ, ಕ್ಯಾಲ್ಕೇರಿಯಾ ಫ್ಲೋರಿಕಾ, ಕ್ಯಾಲ್ಕೇರಿಯಾ ಸಲ್ಫ್ಯೂರಿಕಾ, ಕೇಲಿಯಂ ಪಾಸ್ಪೋರಿಕಂ, ಕೇಲಿಯಂ ಸಲ್ಫ್ಯೂರಿಕಂ, ಕೇಲಿಯಂ ಮರಿಯೇಟಿಕಂ, ಮತ್ತೆ ನ್ಯಾಟ್ರಮ್ ಸಲ್ಫ್ಯೂರಿಕಂ, ನ್ಯಾಟ್ರಮ್ ಮರಿಯೇಟಿಕಂ, ನ್ಯಾಟ್ರಮ್ ಪಾಸ್ಪೋರಿಕಂ, ಮತ್ತೆ ಸಿಲೇಷಿಯಾ, ಫೆರಂ ಪಾಸ್ಪೋರಿಕಂ, ಮ್ಯಾಗ್ನೀಷಿಯಂ ಪಾಸ್ಪೋರಿಕಂ, ಹಿಂಗೆ 12 ಸಾಲ್ಟ್ಸ್ ಇರುತ್ತೆ. ಅದು ನಮ್ಮ ದೇಹನ ದೇವರು ಮಾಡಕ್ಕೆ ಬಳಸಿದ ಆರಂಭದ ರಾಸಾಯನಿಕಗಳು. ಆ ಆರಂಭದ ರಾಸಾಯನಿಕಗಳು ಈ 12. ಈ 12 ಅದೇ ದೇವರು ಮಾಡಿದ ದೇಹವನ್ನ ಸುಟ್ಟಾಗ ಸುಡದೆ ಉಳಿಯುತ್ತೆ. ಹಾಗೆ ಉಳಿಯದ ವಿಭೂತಿ, ಆ ಉಳಿದ ವಿಭೂತಿ ಈ ದೇವರು ಮಾಡಿರುವ ಈ ದೇಹದಲ್ಲಿ ನಾವು ಅನೇಕ ವಿಚಾರಗಳನ್ನ ಕಳ್ಕೋತೀವಿ. ಆ ಕಳ್ಕೊಂಡಿರೋದನ್ನ ಇದು ತುಂಬತ್ತೆ. ಅದಕ್ಕೆ ವಿಭೂತಿ ಹಚ್ಕೊಳ್ಳಕ್ಕೆ ನೋಡು, ಎಲ್ಲಾ ಮೂಢನಂಬಿಕೆಗಳನ್ನ ತೊಳೆದು ಹಾಕಿದ ಬಸವಣ್ಣನವರು ವಿಭೂತಿನ ಮಾತ್ರ ಬೇಡ ಅನ್ಲಿಲ್ಲ. ಯಾಕೆಂದ್ರೆ ವಿಭೂತಿಯಲ್ಲಿರೋ ಶಕ್ತಿ ಅವರು ಅರಿತಿದ್ರು. ಹಾಗಾಗಿ ವಿಭೂತಿ ಮೈ ಎಲ್ಲ ಹಚ್ಕೋತಾನೆ ಯಾರು, ನಾಗಾಸಾಧು. ಅವ್ರು ಯಾವ ಡಾಕ್ಟರ್ ಹತ್ರ ಹೋಗಲ್ಲ, ದವಾಖಾನೆ ಇರಲ್ಲ. ಹಿಮಾಲಯದಲ್ಲಿ ಇರುತ್ತೆ ದವಾಖಾನೆ? ಇಲ್ಲ. ಹಂಗೆ ವಿಭೂತಿ ಹಚ್ಕೊಳ್ಳೋರು ದವಾಖಾನೆಗೆ ಹೋಗಲ್ಲ.
ಹೌದವ್ರ ಚರ್ಮ ರೋಗಗಳಿರೋದಿಲ್ಲ. ಹೌದವ್ರ ಅದಕ್ಕೆ ಬೂದಿಲಿ ಹೊರಳಾಡತ್ತೆ ಎಮ್ಮೆಗಳು, ಅವುಗಳಿಗಿರೋ ಬುದ್ಧಿ ನಮಗಿಲ್ಲ. ಎಲ್ಲ ಪ್ರಾಣಿಗಳು ಬೂದಿಲಿ ಹೊರಳಾಡತ್ತೆ. ಹೌದೌದು. ಮತ್ತೆ ಬೂದಿಯಲ್ಲಿ ಯಾವುದೇ ಪ್ರಾಣಿಗೆ, ನೀನು ನಾಯಿಗೇನಾದ್ರೂ ಗಾಯ ಆಗಿದೆ, ವಿಭೂತಿ ಹಾಕ್ಬಿಡು ಅದ್ರ ಮೇಲೆ ಒಂದು ಉಂಡೆ, ಪುಡಿ 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 ಮಾಡಿ ಅದನ್ನ ಹಚ್ಬಿಡು, ಹಂಗೆ ವಾಸಿ ಆಗ್ಬಿಡುತ್ತೆ. ಅಷ್ಟು ಪವಿತ್ರವಾಗಿರುತ್ತೆ, ಅಷ್ಟು ಪವಿತ್ರ. ಕೋಟಿ ಗಟ್ಟಲೆ ದುಡ್ಡು ಮಾಡ್ತಾ ಇದಾರೆ ಜರ್ಮನಲ್ಲಿ ಕಂಪನಿಗಳು ವಿಭೂತಿಯಿಂದ ಮೆಡಿಸಿನ್ಸ್ ಮಾಡಿ. ತುಂಬಾ ಮಲ್ಟಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ ಕಂಪನಿಗಳು ಮಾಡ್ಕೊಂಡಿದ್ದಾರೆ, ಇದರಿಂದಾನೇ ಮೆಡಿಸಿನ್ಸ್ ಮಾಡ್ತಾರೆ. ಕೊನೆಯದೊಂದು ನನ್ನದೊಂದು ಕೊನೆಯದೊಂದು ಪ್ರಶ್ನೆ, ಜೀವನದಲ್ಲಿ ಸಾಲ ಮಾಡ್ಬಿಟ್ಟಿನಿ, ಸಾಲ ಮಾಡಿದವ್ರು ಫೋನ್ ಮಾಡಬಾರ್ದು ಅಂತ ಹೇಳಿದಿನಲ್ಲ. ಹೌದು ಹೌದು, ಆದ್ರೆ ನಾನು ಮಾಡಿದೀನಿ, ಬೈಸ್ಕೋಬೇಕು ಅಂತಲೇ ಮಾಡಿದೀನಿ, ನಿನ್ನ ಹತ್ರ ಬೈಸ್ಕೋಬೇಕು ಅಂತಲೇ ನಾನು ಮಾಡಿದೀನಿ. ಅವ್ರ ಹತ್ರ ಎಷ್ಟಿದೆ ಸಾಲ? 20 ಲಕ್ಷ. ಏನ್ ಕೆಲಸ ಮಾಡ್ತೀಯ ನೀನು? ಅಡಿಕೆ ತೋಟ. ಎಷ್ಟು ಎಕರೆ ಇದೆ ಜಮೀನು? 4 ಎಕರೆ ಇದೆ. ಒಂದ್ ಎಕರೆ ಎಷ್ಟಾಗತ್ತೆ? ಈಗ 45 ಲಕ್ಷ ಇದೆ. ಒಂದ್ ಎಕರೆ. ಸಾಲ ಹೆಂಗಾಯ್ತು? ಅದು ನಮ್ಮ ಬೇರೆಯವ್ರು, ನಮ್ಮ ಮಾವರ ಕಡೆಯಿಂದ ಆಗ್ಬಿಡ್ತು. ಮಾವರ್ದು ಅಷ್ಟದ್ದು ಜವಾಬ್ದಾರಿ ನಾನು ಹೊತ್ಕಂದೆ, ಅವ್ರದೊಂದು ಇಷ್ಟ ಆಯ್ತು. ನಮ್ಮ ಮನೆ ಕೆಲ್ಸ, ನಮ್ಮ ತೋಟ ಕೆಲ್ಸ ಸ್ವಲ್ಪ ಆಯ್ತು. ಅವರು ಮನೆ, ಅವ್ರಿಗೆ ಎಷ್ಟಿದೆ ಜಮೀನು? ಅವ್ರದ್ದೇನಿಲ್ಲ, ಮನೆ ಒಂದಿದೆ. ಅವ್ರದ್ದು ನಮ್ಮ ಮನೆ ನಮಗೆ ಬರ್ಕೊಟ್ಟಾರೆ, ಅವ್ರ ಹತ್ರ ನಮ್ಮ ಮನೆಯವರಿಗೆ ಸರಿ ಬರ್ಕೊಟ್ಟಾರೆ. ಆಯ್ತು, 1/2 ಎಕರೆ ಜಮೀನ್ ಮಾರ್ಬಿಟ್ಟು ಆ ಸಾಲ ತೀರಿಸ್ಬಿಡು. ಈಗ ಅವ್ರ ಹತ್ರ ಅವ್ರ ಮನೆ ಮಾರಕ್ಕಂತ ನನ್ ಮನಸ್ಸಿದೆ, ಅವ್ರು ಬಿಡ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮ ಇದ್ರೆ ನಾವು ಸತ್ ಮೇಲೆ ಮಾರು ಅಂತಿದಾರೆ. ಹೌದು ಪಾಪ, ಅದನ್ನ ಮಾರ್ಬೇಡ. 1/2 ಎಕರೆ ಜಮೀನ್ ಮಾರ್ಬಿಟ್ಟು ಸಾಲ ತೀರಿಸ್ಬಿಟ್ಟು ಮತ್ತೆ ನೀನ್ ದುಡಿತಿಯಲ್ಲ, ಮತ್ತೆ ಜಮೀನ್ ಖರೀದಿ ಮಾಡು. ಇಲ್ಲಿ ಒಂದ್ ಸರಿ ಮಾರಿದ್ರೆ ಅವ್ರ ಹತ್ರ ಏನಾಗಲ್ಲ, ಎಲ್ಲಾರು 1000 ವರ್ಷ ಆದ್ರೂ ಕೊಳ್ಳಕ್ ಆಗಲ್ಲ, ಅಷ್ಟು ಬೆಲೆ ಬಾಳ್ತಾವ ಅವ್ರ ಹತ್ರ. ಇಲ್ಲಿ ಈ ಬುದ್ಧಿಯಿಂದಾನೆ ಆಗಿರೋದು. ಇವಾಗ ನೋಡು, ನೀನ್ ಮಾರುವಂತ ಪರಿಸ್ಥಿತಿ ಬಂತ, ಹಂಗೆ ಎಲ್ಲಾರ್ಗು ಮಾರೋ ಪರಿಸ್ಥಿತಿಗಳು ಬಂದೇ ಬರುತ್ತೆ. ಏನಿಲ್ಲಂದ್ರೆ ಇನ್ನೊಂದ್ ಕಡೆ ತಗೋ ಜಮೀನು. ಹಂಗ್ ಮಾಡ್ಬೋದು ಅವ್ರ ಹತ್ರ, ಹಂಗ್ ಮಾಡ್ಬೋದು ಅವ್ರ ಹತ್ರ. ನಿನ್ ಈ ರೀತಿ ಮೋಹಗಳು ಇಟ್ಕೊಂಡ್ರೆ ಏನೂ ಆಗಲ್ಲ. ನಿನಗೆ ಮೊದ್ಲು ಯಾವನ ಅವ್ರಿಗೆ ನಿಮ್ ಮಾವನ್ಗೆ ಹೆಲ್ಪ್ ಮಾಡು ಅಂತ ಹೇಳಿದವನು ಔಟ್ ಆಫ್ ರೀಚ್ ಹೋಗಿದ್ದು, ನಿನ್ ಕೈಲಿ ಇರೋದನ್ನ ಮಾಡ್ಬೇಕು, ಇನ್ನ ಸಾಲಗಳೆಲ್ಲ ಯಾರೋ ಮಾಡಕ್ ಹೇಳಿದ್ದು. ನಿನ್ಗೆ ಅಷ್ಟು ಮಾವನ್ ಮೇಲೆ ಪ್ರೀತಿ ಇದ್ರೆ ಬನ್ನಿ ನಮ್ ಮನೇಲಿ ಸಾಕ್ತೀನಿ ಎಲ್ಲಾರು ಅಂತ ಹೇಳ್ಬೇಕಾಯ್ತು. ಕರೆಕ್ಟ್ ಅವ್ರ ಹತ್ರ, ಕರೆಕ್ಟ್. ನಿಜ ನಿಜ. ಊಟ ಬಟ್ಟೆ ಬಿಟ್ರೆ ಬೇರೆ ಯಾವ ದಾನಗಳು ಮಾಡೋದ್ ಬಿಟ್ಬಿಡಿ. ನೀವು ಓದ್ ಕೂಡ ಗೌರ್ಮೆಂಟ್ ಶಾಲೆಗೆ ಹೋಗೋ ಕೇಳಿ, NIOS ಇದೆ ಅದ್ರಲ್ಲಿ ಸೇರೋ ಕೇಳಿ, ಫೀಸ್ ಬೇಕಾದ್ರೆ ಕಟ್ಟಿ, ನಿನ್ ಕೈಯಿಂದಾನೆ ಕಟ್ಟು. ಈ ಉಡಾಫೆಗಳು, ಮದುವೆ, ಅರಿಶಿನದ ಕೊಂಬು ಕಟ್ಟಿದ್ರೆ ಆಗುತ್ತೆ, ಅದಕ್ಕೋಸ್ಕರ ಸಾಲ ಮಾಡೋದು, ಇವೆಲ್ಲ ಬಿಟ್ಬಿಡಿ. ಇವಾಗ ಹೆಣ್ಣಿಗೆ ತುಂಬಾ ಡಿಮ್ಯಾಂಡ್ ಇದೆ, ಯಾರು ಅಂತ ವರದಕ್ಷಿಣೆ ಕೇಳೋರಿಲ್ಲ, ಹೆಣ್ಣು ಸಿಕ್ಕಿದ್ರೆ ಸಾಕು ಅನ್ನೋ ತರ ಇದೆ. ಆದ್ರಿಂದ ಹೆಣ್ಣು ಕಡೆಯವ್ರಿಗೂ ಏನು ಅಂತ ಖರ್ಚಿರೋದಿಲ್ಲ. ಯಾರಾದ್ರೂ ಮದುವೆಗಳು ಜಾಸ್ತಿ ಅದ್ಬೇಕು ಇದ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರೆ ನೀವೇ ಮಧ್ಯಸ್ಥಿಕೆಯಲ್ಲಿ ನುಗ್ಗಿ, ಏಯ್ ನಾಚಿಕೆ ಆಗಲ್ವಾ, ಹೆಣ್ಣು ಕಡೆಯಿಂದ ದುಡ್ಡು ಕೇಳ್ತೀಯ ನೀನು ಅಂತ ಹೇಳಿ ಅವ್ರಿಗೆ ಬುದ್ಧಿ ಹೇಳಿ. ಈಗ ಈಗ ಆ ತರ ಇದೆ ಅವ್ರ ಹತ್ರ. ಮೊದ್ಲು ಈಗ 2 ವರ್ಷ ಹಿಂಚೆ 8 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಟ್ವಿ, ಅವ್ರ ಮನೆ ಕಟ್ಟಕ್ಕೂ 1-2 ಲಕ್ಷ ಆಯ್ತು ಅವ್ರ ಹತ್ರ. ಹಿಂಗಾಗಿ 10 ಲಕ್ಷ ಅವ್ರಿಗೆ ಆಗ್ಬಿಡ್ತು. ಆಯ್ತು, ಅವ್ರದ್ದು ಮನೆ ಇಸ್ಕೊಂಡು ಮನೆ ಮತ್ತೆ ಮಾರು, ಅವ್ರ ಇರೋವರೆಗೂ ಮಾರಕೋಬೇಡ. ಇವಾಗ ಜಮೀನ್ ಮಾರ್ಬಿಟ್ಟು ಸಾಲ ತೀರಿಸ್ಬಿಡಿ 20 ಲಕ್ಷ. ಸಾಲ ಇಲ್ಲದೆ ಬದುಕಿದ್ರೆ ನನ್ನ ಜೊತೆ ಇರೋ, ಇಲ್ಲಾಂದ್ರೆ ಹೋಗ್ತಾರೆ ಇಲ್ಲಿಂದ. ಅದೇ ಅದೇ ನನ್ನ ಮನ್ಸು ಅದೇ ಹೇಳ್ತಾ ಇದೆ ಅವ್ರ ಹತ್ರ. ಹಿಂಗೆ ನನ್ನ ಮನ್ಸು ಅದೇ ಹೇಳಿತ್ತು, ನೀವು ಅದೇ ಹೇಳಿದ್ರೆ ಅವ್ರ ಹತ್ರ. 1 ಎಕರೆ ಮಾರಿದ್ರೆ ಎಲ್ಲ ಸರಿ ಆಗುತ್ತೆ ಅಂತ. 1 ಎಕರೆ ಮಾರಿದ್ರೆ 45 ಲಕ್ಷ ಬರುತ್ತೆ. ಇನ್ 25 ಲಕ್ಷ ಏನು, ಅವನ್ ಇವನ್ ಮಾತ್ ಕೇಳ್ಕೊಂಡು ರಮ್ಮಿ ಆಡ್ಬಿಟ್ರೆ ಹೋಗ್ಬಿಡುತ್ತೆ. ಏನ್ ಮಾಡ್ತೀಯ, ಅದಕ್ಕೆ 1/2 ಎಕರೆ ಮಾತ್ರ ಮಾರು. ಜೂಜು ಅಂದ್ರೆ ಆಗಲ್ಲ ಅವ್ರ ಹತ್ರ, ಒಂದೊಂದ್ ರೂಪಾಯಿಗೂ ಯೋಚನೆ ಮಾಡಲ್ಲ. ಆದ್ರೆ ಆಡ್ತವ್ರು ಇರ್ತಾರಲ್ಲ, ಕಚಡಾಗಳು, ನಿಮ್ಮಂತ ಅವ್ರ ದುಡ್ಡಿರೋರ್ಗೋಸ್ಕರ ಕಾಯ್ತಾ ಇರ್ತಾರಲ್ಲ ಆಡ್ಸೋದಕ್ಕೆ, ಕಚಡಾಗಳು. ನಮ್ ದೇಶ ಕೊಟ್ಟಿದಾರಲ್ಲ, ಅದ್ ಜೂಜು ಅಂದ್ರೆ ಆಗಲ್ಲ ಅವ್ರ ಹತ್ರ. ನನಗೆ ಮೈಯೆಲ್ಲ ಜುಮ್ಮ, ಕೈಯಲ್ಲಿ ದುಡ್ಡು ಆಡ್ಸತ್ತೆ. ಏನ್ ಮಾಡ್ತೀಯ, ಇನ್ 25 ಲಕ್ಷ ಕಾಯಿಯಲ್ಲಿ ಉಳ್ಕೊಂಡ್ರೆ ಏನ್ ಮಾಡ್ತೀಯ? ಬ್ಯಾಂಕ್ ಅಲ್ಲಿ ಹಂಗೆ ಹೇಳು, ಫ್ಯೂಚರ್ ಮುಂದೆ ಮಕ್ಕಳಿಗೆ ಅಹಂಕಾರ ನೆತ್ತಿಗೆ ಹತ್ತತ್ತೆ ದುಡ್ಡು ಕೈಗೆ ಬಂದ್ರೆ. ಹೌದೌದು, ಅವ್ರ ಹತ್ರ. ಹೌದೌದು. 1/2 ಎಕರೆ ಮಾತ್ರ ಮಾರು.
ಒಂದ್ ರೂಪಾಯಿ ಇರಬಾರ್ದು ಕೈಯಲ್ಲಿ ಅವ್ರ ಹತ್ರ ಹಂಗಿರ್ಬೇಕು ಜೀವನ. ಹೌದು ಹಂಗಿರ್ಬೇಕು. ಅರ್ಧ ಎಕರೆ ಮಾತ್ರ ಮಾರು, ಅರ್ಧ ಎಕರೆ ಓಕೆ. 20 ಕುಂಟೆ ಮಾತ್ರ ಮಾರು, 20 ಲಕ್ಷ ತಗೋ ಓಕೆ. ಒಂದು ಕುಂಟೆಗೆ 1 ಲಕ್ಷ. ಹೌದು ಅವ್ರ ಹತ್ರ ಮನೆ ಮನೆ ಕಟ್ಬೇಕಂತ ಮಾಡಿದೀನಿ ಅವ್ರ ಹತ್ರ. ಸಾಲ ಮಾಡಿ ಮನೆ ಕಟ್ಟಬಾರ್ದು, ದುಡ್ದು ಮಾಡ್ಬೇಕು ಅವ್ರ ಹತ್ರ. ದುಡ್ದೇ ಕಟ್ಕೊಂಡು ಹೋಗ್ಬೇಕು ಫಸ್ಟ್, ರೂಮ್ ರೂಮೇ ಕಟ್ಕೊಂಡು ಹೋಗು, ಪ್ಲಾನ್ ಮಾಡು. 9ನೇ ಒಂದು ಭಾಗ ದೇವ್ರಿಗೆ ಬಿಟ್ಬಿಡು, ಮಧ್ಯದಲ್ಲಿ ಬ್ರಹ್ಮಸ್ಥಾನ ಓಪನ್ ಟು ಸ್ಕೈ ಮಾಡು. ನೀನ್ ಯಾವ ನನ್ಗೇನ್ ಬದುಕೋಕ್ ಬಿಡಲ್ಲ. ನೀವ್ ಯಾರ ಇವರೆಲ್ಲ ಫೋನ್ ಮಾಡ್ತೀರಿ? ಇಡೋ ಫೋನು ಅವ್ರ ಹತ್ರ, ನಿಮ್ಮ ಅಭಿಮಾನಿ ಅವ್ರ ಹತ್ರ. ಬಹಳ ಇದೆ ಅಸಹ್ಯನು ಬೇಡ. ಅವರೆಲ್ಲ ಅಭಿಮಾನಿಗಳು ಮಾಡ್ತಾರ ನೋಡ್ತಾ ಇದೆಯಲ್ಲ ಕರ್ನಾಟಕ. ಅವ್ರ ಹತ್ರ ಮೂರ್ಖನ ಕಥೆಗಳು ಬುಕ್ಸ್ ಬೇಕು ಅವ್ರ ಹತ್ರ ನನಗೆ ಓದ್ಲಿಕ್ಕೆ. ನಿಮ್ಮ ಅಪ್ಪ ಹೋಗಿ ಒದ್ದಾಕ್ಬಿಡ್ತೀನಿ. ನನ್ನ ಹತ್ರ ಏನಕ್ಕೋ ಇದೆ, ನಾನು ಬರೆದು ಕೊಟ್ಟಾಯ್ತು, ಅದಕ್ಕೂ ನನ್ಗೆ ಏನ್ ಸಂಬಂಧ ಇಲ್ಲ. ಇಲ್ಲ ಅವ್ರ ಹತ್ರ ಬೇಕು ನನಗೆ. ಅವೆಲ್ಲ ತಗೊಂಡು ದುಡ್ಡು ವೇಸ್ಟ್ ಮಾಡ್ಕೋಬಿಡಿ, ಅದೆಲ್ಲ ಓದ್ಬಿಡಿ. ಇಲ್ಲ ಅವ್ರ ಹತ್ರ ಓದ್ಬೇಕು. ಫ್ರೀಯಾಗ ನೋಡಲಿ, ಅದನ್ನ ನೋಡ್ತೀನಿ. ಅವ್ರ ಹತ್ರ ಓದಿದ್ರೆ ಸ್ವಲ್ಪ ಮೈಂಡ್ ಒಳಗೆ ಹೋಗುತ್ತೆ. ಅವ್ರ ಹತ್ರ ಓದಕ್ಕೂ ನೋಡೋದಕ್ಕೂ ಬಹಳ ಇದಿದೆ ಅವ್ರ ಹತ್ರ. ತರ್ಸ್ಕೋ, ಅಲ್ಲಿಲ್ಲ ಫೇಸ್ಬುಕ್ ಅಲ್ಲಿ ಆಗ್ತಾ ಇದಾರಲ್ಲ, ಅವ್ರ ಹತ್ರ ತರ್ಸ್ಕೋ. ಅದು ಬುಕ್ ಅದು ಇದು ಇದು ಫುಲ್ ಅಡ್ರೆಸ್ ಹೆಂಗೆ ಒಬ್ಬರು ತರ್ಸ್ಕೊಂಡಿರೋದು ಅಷ್ಟೇ ಇಮೇಜ್ ಆಗ್ತದಾರ ಅವ್ರ ಹತ್ರ. ಅಡ್ರೆಸ್ ಎಲ್ಲ ಸಿಗ್ತಾ ಇಲ್ಲ ಅವ್ರ ಹತ್ರ. ಅವ್ರು ಯಾರು ತರ್ಸ್ಕೊಂಡಿದಾರ ಅವ್ರದ್ ಇಮೇಜ್ ಅಷ್ಟೇ ಆಗ್ತದಾರೆ. ನಾವು ತರ್ಸ್ಕೊಂಡಿದೀವಿ ಒಂದು ನಿಮಿಷ ನಂಬರ್ ಕೊಡ್ತೀನಿ ಬರ್ಕೋ. ಸೋಮಧ್ವಜ ಅಂತ ಅವನ ಹೆಸರು. ಅವನು ಮನೆಗೆ ಕೊರಿಯರ್ ಮಾಡ್ತಾನೆ. ಓಕೆ ಅವ್ರ ಹತ್ರ. ಅವನ ಹೆಸರು ಸೋಮಧ್ವಜ ಬರ್ಕೋ. ಸೋಮಧ್ವಜ ನಂಬರ್ ನಂಬರ್ ಕೊಡ್ತೀನಿ. ನೈನ್ 7 4 1 9 7 4 1 9 double 4 double 4 2 8 0 2 8 0. ಓಕೆ ಅವ್ರ ಹತ್ರ. ಓಕೆ ಇಡು ಫೋನ್.